ಇಂದು ನಿರ್ಧಾರವನ್ನ ಕೈಗೊಳ್ಳುತ್ತೀವಿ ಸಲಹಾ ಸಮಿತಿ ವರದಿ ಆಧರಿಸಿ ಕ್ರಮವನ್ನ ಕೈಗೊಳ್ಳುತ್ತೀವಿ ಅಂತ ಆರೋಗ್ಯ ಸಚಿವ ಸುಧಾಕರ್ ಅವರು ಹೇಳಿಕೆಯನ್ನ ನೀಡಿರುವಂತದ್ದು ಶಾಲೆಯ ಜೊತೆಗೆ ಇತರೆ ವಿಚಾರಗಳು ಕೂಡ ಚರ್ಚೆ ಆಗ್ತವೆ ವರದಿ ಬಗ್ಗೆ ಸಿಎಂ ಜೊತೆ ಚರ್ಚೆಯನ್ನ ಮಾಡುತ್ತೇವೆ ಬಳಿಕ ನಿರ್ಧಾರವನ್ನ ಮಾಡುತ್ತೀವಿ ಅಂತ ಸುಧಾಕರ್ ಅವರು ಹೇಳಿದ್ದಾರೆ इला ने वीडियो कॉन्फ्रेंस मूलक वो सभ्य तांत्रिक सलाह समिति और जो ऐन चेंबर बर कीनि आ विषय नान मुख्यमंत्री जो मुक्त चर्चेमा तमेल कूड़ा तलस आगते यूके रूपांतरगंत वैरानु अद ಯಾವ ರೀತಿ ಇಲ್ಲಿ ಗೋಚರ ಆಗಬಹುದು ನಾಳೆ ದಿವಸ ಯಾವ ರೀತಿ ನಮ್ಮ ಜನರಿಗೆ ಏನಾದರೂ ಬಾಧಿಸಲಿಕ್ಕೆ ಅವಕಾಶ ಇದೆಯಾ ಯಾವ ಪ್ರಮಾಣದಲ್ಲಿ ಇರ್ತದೆ ಇದಕ್ಕೆ ನಾವೇನು ಸ್ಪಷ್ಟವಾಗಿರತಕ್ಕಂತ ಏನು ಕ್ರಮಗಳನ್ನು ತಗೋಬೇಕು ಮುನ್ನೆಚ್ಚರಿಕೆಗಳನ್ನು ತಗೋಬೇಕು ಮತ್ತು ನಮ್ಮ ಸರ್ಕಾರದಿಂದ ಯಾವ ಮಾನದಂಡವನ್ನು ಅನುಸರಿಸಿ ಮಾರ್ಗಸೂಚಿಯನ್ನು ನಾವು ಬಿಡುಗಡೆ ಮಾಡಬೇಕು ಇದೆಲ್ಲದರ ಬಗ್ಗೆ ಕೂಡ ನಮಗೆ ಒಂದು ಎಕ್ಸ್‌ಪರ್ಟ್ಸ್ ಕಮಿಟಿ ಒಪಿನಿಯನ್ ಇದ್ರೆ ಒಳ್ಳೆಯದು ಕರ್ನಾಟಕದಲ್ಲಿ ಒಂದೇ ಒಂದು ಸೋಂಕು ಕೂಡ ಕಾಣಿಸ್ಕೊಂಡಿಲ್ಲ ಹಾಗಾಗಿ ಒಂದು ಎಚ್ಚರಿಕೆಯಿಂದ ಇರಣ ಅಂತ ಹೇಳಿ ಈಗ ಪ್ರಾರಂಭದಲ್ಲಿ ಏನಾಯ್ತು ಎಲ್ಲೋ ಯುಹಾನ್ ನಲ್ಲಿ ಬಂತು ಅಂತ ಅನ್ಕೊಂಡ್ವಿ ಆದರೆ ಎಲ್ಲ ಕಡೆ ಬಂತಲ್ಲ ಹಾಗಾಗಿ ಈಗ ಇಂಗ್ಲೆಂಡ್ ನಲ್ಲಿ ಬಂದಿದೆ ಅದು ನಿಜವಾಗ್ಲೂ ಇಲ್ಲಿ ಬರುತ್ತಾ ಅಥವಾ ಎಂಡೆಮಿಕ್ ಆಗಿ ಅಲ್ಲೇ ಉಳಿಯುತ್ತಾ ಯುರೋಪ್ ಗೆನೆ ಸೀಮಿತ ಆಗುತ್ತಾ ಇಲ್ಲ ನಮ್ಮ ದೇಶಗಳಿಗೂ ಕೂಡನು ಬರಲಿಕ್ಕೆ ಅವಕಾಶ ಇದೆಯಾ ಸಿ ಎಂಡೆಮಿಕ್ ಸ್ಪ್ರೆಡ್ ಅಂತ ಒಂದಿದೆ ವಿಚ್ ಇಸ್ ಲಿಮಿಟೆಡ್ ಟು ದಟ್ ಜಿಯೋಗ್ರಾಫಿಕಲ್ ಏರಿಯಾ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಪ್ಯಾಂಡೆಮಿಕ್ ಇದು ಮೊದಲನೇ ಸ್ಟ್ರೈನ್ ಏನಾಯ್ತು ಪ್ಯಾಂಡೆಮಿಕ್ ಆಯ್ತು ಇದು ವರ್ಲ್ಡ್ ಅಲ್ಲಿ ಅದು ವ್ಯಾಪಿಸಿಕೊಳ್ಳುತ್ತೆ ಇದು ಕೂಡ ಆ ರೀತಿಯಲ್ಲಿ ಬರುತ್ತಾ ಬರಲ್ವಾ ಅನ್ನೋದನ್ನ ಲೆಟ್ ಮೀ ಡಿಸ್ಕಸ್ ವಿತ್ ಇದೆಲ್ಲದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದಾನಂದ ಪಟೇಲ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ ಚಿದಾನಂದ ಪಟೇಲ್ ಆರೋಗ್ಯ ಸಚಿವರ ನೇತೃತ್ವದಲ್ಲಿ ಸಲಹಾ ಸಮಿತಿ ಸಭೆ ನಡೆಯತಾ ಇರುವಂತದ್ದು ಏನು ತೀರ್ಮಾನ ಆಗುವಂತ ಸಾಧ್ಯತೆ ಇದೆ ಏನನ್ನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ಈ ಬಾರಿ ರೂಪಾಂತರಗೊಂಡಿರುವಂತ ಕೊರೋನಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಕೈಗೊಳ್ಳುವಂತ ಸಾಧ್ಯತೆ ಇದೆ ರೂಪಾಂತರಗೊಂಡ ಹಿನ್ನೆಲೆಯಲ್ಲಿ ನಿನ್ನೆ ಸಾಂಸ್ಥಿಕ ಸಲಹಾ ಸಮಿತಿಯ ಸದಸ್ಯರ ಇಂಟರ್ನಲ್ ಸಭೆಯನ್ನ ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ನಡೆಸಿದ್ರು. ನಿನ್ನೆಯ ಸಭೆಯಲ್ಲಿ ಶಾಲೆ ರಿಓಪನ್, ಕೊರೋನಾ ರೂಪಾಂತರ ಮುನ್ನೆಚ್ಚರಿಕೆ ಕ್ರಮಗಳು ಮತ್ತು ವಿದೇಶದಿಂದ ಬಂದವರ ಮೇಲೆ ಹೇಗೆ ನಿಗಾ ವಹಿಸಬೇಕು ಎಂಬ ಸುದೀರ್ಘ ಚರ್ಚೆ ಕೂಡ ನಡೆಸಲಾಯಿತು. ಈ ಸಂಬಂಧಪಟ್ಟಕ್ಕೆ ಒಂದು ಪುಟ್ಟ ವರದಿಯನ್ನು ಕೊಡ್ತಾ ಆರೋಗ್ಯ ಸಚಿವರು ಅದೇ ರೀತಿ ಇವತ್ತಿನ ಕೋವಿಡ್ ಸಾಂಸ್ಥಿಕ ಸಲಹಾ ಸಮಿತಿ ಸಭೆ ವಿಧಾನಸೌಧದಲ್ಲಿ ಆರಂಭವಾಗಿದೆ. ತಾಂತ್ರಿಕ ಸಲಹಾ ಸಮಿತಿ ಸಚಿದಾನ್ ಪಟೇಲ್ ಮತ್ತೊಮ್ಮೆ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಅವರ ವಾಯ್ಸ್ ಅಲ್ಲಿ ಡಿಸ್ಟರ್ಬೆನ್ಸ್ ಇದೆ. ಮತ್ತೊಮ್ಮೆ ಸಂಪರ್ಕ ಮಾಡ್ತೀವಿ. ಇಲ್ಲಿ ಪ್ರಮುಖವಾಗಿ ಪ್ರಮುಖ ಸಭೆ ನಡೀತಾ ಇದೆ, ಮಹತ್ವದ ಸಭೆ ನಡೀತಾ ಇರುವಂತದ್ದು. ಸುಧಾಕರ್ ಅವರು ಆರೋಗ್ಯ ಸಚಿವರು, ಅವರ ನೇತೃತ್ವದಲ್ಲಿ ಸಲಹಾ ಸಮಿತಿ ಸಭೆ ನಡೀತಾ ಇದೆ. ಅಲ್ಲಿ ಸಿಗುವಂತ ವರದಿ, ಅಲ್ಲಿ ಕೊಡುವಂತ ವರದಿಯನ್ನ ಆಧರಿಸಿ ಆ ವರದಿಯನ್ನ ಮುಖ್ಯಮಂತ್ರಿಗಳ ಮುಂದೆ ಇಡ್ತಾರೆ ಆರೋಗ್ಯ ಸಚಿವರಾಗಿರುವಂತ ಸುಧಾಕರ್ ಅವರು. ನಂತರ ಮುಖ್ಯಮಂತ್ರಿಗಳು ಈ ಒಂದು ರೂಪಾಂತರಗೊಂಡಿರುವಂತ ಕೊರೋನಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂತ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಮುಂದಾಗ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಈಗ ಆಲ್ರೆಡಿ ಸರ್ಕಾರ ಸಾಕಷ್ಟು ಮುನ್ನೆಚ್ಚರಿಕೆಗಳನ್ನು ಕೈಗೊಂಡಿರುವಂಥದ್ದು. ಲಂಡನ್ ನಿಂದ ಬಂದಿರುವಂಥವ್ರನ್ನ, ಅಂದರೆ ಬ್ರಿಟನ್ ನಿಂದ ಬಂದಿರುವಂಥವ್ರನ್ನ ಈಗ ಆಲ್ರೆಡಿ ಟ್ರೇಸ್ ಔಟ್ ಮಾಡಿದೆ. ಟ್ರೇಸ್ ಔಟ್ ಮಾಡಿ ಏನೇನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು, ಆಮೇಲೆ ಸ್ವಾಬ್ ಟೆಸ್ಟ್ ಅನ್ನು ಮಾಡಬೇಕು, ಅದೆಲ್ಲ ಕೆಲಸವನ್ನ ಕೂಡ ಈಗ ಆಲ್ರೆಡಿ ಮಾಡ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಮತ್ತೆ ಅಕಸ್ಮಾತ್ ಬೇರೆ ಡ್ಯಾಮೇಜ್ ಆಗಬಾರ್ದು ಅನ್ನೋಂಥ ನಿಟ್ಟಿನಲ್ಲೂ ಕೂಡ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಮುಂದಾಗ್ತಿದ್ದಾರೆ. ರಾಜ್ಯದ ಜನತೆಗೆ ಕೊರೋನಾ ಬಿಗ್ ರಿಲೀಫ್. ಲಂಡನ್ ನಿಂದ ವಾಪಸ್ ಆದವರಿಗೆ ಈಗ ಆ ಒಂದು ಸ್ವಾಬ್ ಟೆಸ್ಟ್ ಮಾಡಲಾಗಿತ್ತಲ್ಲ, ನೆಗೆಟಿವ್ ರಿಪೋರ್ಟ್ ಬಂದಿದೆ. ತುಮಕೂರಿನ ಐವರು, ಬೆಳಗಾವಿಯ ಒಬ್ಬರಿಗೆ ನೆಗೆಟಿವ್ ರಿಪೋರ್ಟ್ ಬಂದಿರುವಂಥದ್ದು. ಇಲ್ಲಿ ಬಂದಿದ್ದಂತಹ ಕೆಲವರು ಟೆಸ್ಟ್ ಅನ್ನು ಮಾಡಿಸಿರಲಿಲ್ಲ, ಆ ಟೆಸ್ಟ್ ಅನ್ನು ಮಾಡಿಸಿರದಂತಹವರನ್ನ ಟ್ರೇಸ್ ಔಟ್ ಮಾಡಲಾಯಿತು, ಅವರನ್ನ ಕೂಡ ಸ್ವಾಬ್ ಟೆಸ್ಟ್ ಮಾಡಿಸಲಾಗಿರುವಂಥದ್ದು. ಅಲ್ಲಿ ನೆಗೆಟಿವ್ ರಿಪೋರ್ಟ್ ಬರ್ತಾ ಇದೆ. ಉಡುಪಿಗೆ ಲಂಡನ್ ನಿಂದ ಬಂದಿದ್ದಂತ 8 ಮಂದಿಗೂ ಕೂಡ ನೆಗೆಟಿವ್ ಬಂದಿದೆ. ಎಸ್, ಈಗ ಉಡುಪಿನೂ ಕೂಡ ಒಂದ್ ಕಡೆ ಸೇಫ್ ಅಂತ ನೋಡಬಹುದು. ಈಗ ಬಂದಿರುವಂತ ಲೆಕ್ಕಾಚಾರದ ಪ್ರಕಾರವಾಗಿ ನೋಡೋದಾದ್ರೆ ತುಮಕೂರಿನ ಒಂದೇ ಕುಟುಂಬದ ಐವರಿಗೆ ನೆಗೆಟಿವ್ ಬಂದಿದೆ. ಒಂದೇ ಕುಟುಂಬದವರು ಬ್ರಿಟನ್ಗೆ ಹೋಗಿದ್ರು, ಅವ್ರು ಬಂದಿದ್ದಾರೆ ವಾಪಸ್ಸು, ಅವ್ರು ಬಂದಂತ ಸಂದರ್ಭದಲ್ಲಿ ಟೆಸ್ಟ್ ಮಾಡಲಾಗಿತ್ತು.
ನಾ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಕೆಲವೊಂದು ಟಫ್ ರೂಲ್ಸ್ ಗಳನ್ನು ಕೂಡ ಜಾರಿ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿಂತನೆ ಮಾಡ್ತಾ ಇರುವಂತದ್ದು ಈ ಸಂದರ್ಭದಲ್ಲಿ ಈಗ ಆಲ್ರೆಡಿ ರೂಲ್ಸ್ ಗಳಿದೆ ಮಾರುಕಟ್ಟೆಯಲ್ಲಿ ಸಾಮಾಜಿಕ ಅಂತರ ಅನ್ನುವಂತದ್ದು ಮಾಸ್ಕ್ ಅನ್ನು ಧರಿಸುವಂತದ್ದು ಸ್ವಚ್ಛತೆ ಕಾಪಾಡಬೇಕು ಅನ್ನುವಂತದ್ದು ಇವೆಲ್ಲ ರೂಲ್ಸ್ ಗಳಿದಾವೆ ಆದರೂ ಕೂಡ ಫಾಲೋ ಆಗ್ತಾ ಇದೆ ಮಾರುಕಟ್ಟೆಯಲ್ಲಿ ಮಾರ್ಗಸೂಚಿ ಪಾಲನೆ ಆಗ್ತಾ ಇಲ್ಲ ಈಗ ಇರುವಂತ ಕೊರೋನಾ ರೂಲ್ಸ್ ಗೆ ಮಾಡಿರುವಂತ ಮಾರ್ಗಸೂಚಿಗಳೇ ಫಾಲೋ ಆಗ್ತಾ ಇಲ್ಲ ಇನ್ನ ಹೊಸದಾಗಿ ಮಾಡಿದ್ರೆ ಅದಿನ್ಯಾವ ರೀತಿಯಾಗಿ ಫಾಲೋ ಆಗುತ್ತೋ ಗೊತ್ತಿಲ್ಲ ಇದನ್ನೇ ಸ್ಟ್ರಿಕ್ಟ್ ಆಗಿ ಇನ್ನು ಮಾಡಬೇಕಾಗಿರುವಂತದ್ದು ಹೊಸ ರೂಲ್ಸ್ ಹೊರಡಿಸಿದ್ರು ಕೂಡ डोंट केयर अंता इद्दारे नम्म जन मारुकट्टेयल्लि न्यूस 18 कन्नड रियालिटी चेक अन्नु माड्ता इरुवंतद्दु मास्क बळसता इल्ल सामाजिक अंतरव कूड इल्लवे इल्ल गुंपु गुंपागि सेर्तिद्दारे जनरु हिरियरु कूड मारुकट्टेयल्लि ओडाटवन्न माड्ता इरुवंतद्दु आलरेडी 4000 प्रभेद होंदिरुवंतद्दु कोरोना ई टैमल्लि दिन ओंदक्के ओंदोंदु रीतियागि कोरोना पत्ते आग्ता इरुवंत हिन्नेलेयल्लि आतंक मात्र जास्ति आग्ताने होग्ता इदे मारुकट्टेगळल्लू कूड ಈ ಹಿಂದೆ ಇದ್ದಂತ ಮಾರ್ಗಸೂಚಿಗಳು ಪಾಲನೆ ಆಗ್ತಾ ಇಲ್ಲ ಮಾರ್ಕೆಟ್ ಗಳಲ್ಲಿ ಹೊಸ ಮಾರ್ಗಸೂಚಿಗಳನ್ನು ಪಾಲಿಸಲಿಕ್ಕೆ ಆಗುತ್ತಾ ಆಗ್ತಾ ಇದೆಯಾ ಈಗ ಇರುವಂತ ಮಾರ್ಗಸೂಚಿಗಳನ್ನು ಪಾಲನೆ ಮಾಡ್ತಿದಾರಾ ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅನ್ನೋದರ ಬಗ್ಗೆ ನಮ್ಮ ಪ್ರತಿನಿಧಿ ಸೌಮ್ಯ ವಿವರಿಸಿದ್ದಾರೆ ನೋಡೋಣ ಒಂದು ಕಡೆ ಕೊರೋನಾದ ಹೊಸ ರೂಪಾಂತರ ಜನರಲ್ಲಿ ಆತಂಕವನ್ನ ಉಂಟುಮಾಡಿದೆ ಮತ್ತೊಂದು ಕಡೆ ಮಾರ್ಕೆಟ್ ಗಳಲ್ಲಿ ಎಂದು ಮುಗಿಯದಂತ ಈ ಜನಸಂದಣಿಯನ್ನ ಕಂಟ್ರೋಲ್ ಮಾಡೋದಿಕ್ಕೆ ಸರ್ಕಾರ ಹೊಸ ನಿಯಮಗಳನ್ನು ರೂಪಿಸಿದೆ ಅದರ ನಿಯಮಗಳು ನಿಜಕ್ಕೂ ಮಾರುಕಟ್ಟೆಯಲ್ಲಿ ಪಾಲಿಸಲಾಗ್ತಾ ಇದೆಯಾ ಅನ್ನೋದು ನಾವು ನೋಡೋಣ ನಾವೀಗ ಕೆಆರ್ ಮಾರ್ಕೆಟ್ ನಲ್ಲಿ ಇದೀವಿ ಕೆಆರ್ ಮಾರ್ಕೆಟ್ ಸದಾ ಬಿಜಿ ಆಗಿರುವಂತ ಪ್ರದೇಶ ಇಲ್ಲಿ ತರಕಾರಿ ಹಣ್ಣು ಹೂಗಳ ಒಂದು ಮಾರಾಟದ ಭರಾಟೆ ಇದ್ದೇ ಇರುತ್ತೆ ಇಡೀ ದಿನ ಬೆಳಗಿನಿಂದ ರಾತ್ರಿವರೆಗೂ ಕೂಡ ನಿರಂತರವಾಗಿ ಇಲ್ಲಿ ಜನರ ಓಡಾಟ ಇರುತ್ತೆ ಜೊತೆಗೆ ವ್ಯಾಪಾರ ವಹಿವಾಟು ಕೂಡ ನಡೆಯುತ್ತೆ ನೆನ್ನೆ ಬಂದಿರುವಂತ ಹೊಸ ರೂಲ್ಸ್ ಪ್ರಕಾರ ಒಂದು ಅಂಗಡಿಗೂ ಮತ್ತೊಂದು ಅಂಗಡಿಗೂ ನಡುವೆ 6 ಅಡಿಗಳ ಡಿಸ್ಟೆನ್ಸ್ ಕಡಿಮೆ ಆದರೂ ಇರಲೇಬೇಕು ಜೊತೆಗೆ ಪ್ರತಿಯೊಂದು ಮಳಿಗೆಯನ್ನ ಕೂಡ ಚೌಕಾಕಾರ ಅಥವಾ ವೃತ್ತಾಕಾರವಾಗಿ ಶಾಶ್ವತ ಮಳಿಗೆಗಳು ಹೇಗಿರುತ್ತೆ ಅದೇ ರೀತಿ ಮಾರ್ಕ್ ಮಾಡಿರಬೇಕು ಅದ ಜೊತೆ ಜನ ಬರೋದು ಸಾಲಾಗಿ ಬರಬೇಕು ಜನ ಅದಕ್ಕೆ ಅವರು ಮಾರ್ಕ್ ಮಾಡಿರಬೇಕು ಆಗಾಗ ಸ್ಯಾನಿಟೈಸರ್ ಸ್ಪ್ರೇ ಮಾಡಬೇಕು ಎಲ್ಲರೂ ಮಾಸ್ಕ್ ಧರಿಸಬೇಕು ವ್ಯಾಪಾರಿಗಳು ಮತ್ತು ಗ್ರಾಹಕರು ಗ್ಲೌಸ್ ಧರಿಸಬೇಕು ಇದೆಲ್ಲ ರೂಲ್ಸ್ ಕೂಡ ಕೇವಲ ಬರಿ ಕಾಗದದ ಮೇಲೆ ಮಾತ್ರ ಉಳಿದು ಹೋಗಿದೆ ಅಂತ ಅನಿಸ್ತಾ ಇದೆ ಸಾಮಾನ್ಯವಾಗಿ ಹೊಸ ರೂಲ್ಸ್ ಬಂದ್ರೆ ಅಟ್ ಲೀಸ್ಟ್ ಬಿಗಿನಿಂಗ್ ಸ್ವಲ್ಪ ದಿನ ಆದರೂ ಅದನ್ನ ನೀಟ್ ಆಗಿ ಫಾಲೋ ಮಾಡ್ತಾರೆ ಆದ್ರೆ ನೆನ್ನೆ ಅಷ್ಟೇ ರೂಲ್ ಬಂದಿರೋದು ಇವತ್ತೇ ನೀವು ಗಮನಿಸಬಹುದು ಯಾವುದು ಅಂಗಡಿಗೂ ಮತ್ತೊಂದು ಅಂಗಡಿಗೂ ನಡುವೆ ಡಿಸ್ಟೆನ್ಸ್ ಇಲ್ಲ ಆ ರೂಲ್ಸ್ ಗೂ ನಮಗೂ ಸಂಬಂಧನೇ ಇಲ್ಲ ಅನ್ನೋ ರೀತಿನಲ್ಲಿ ಇಲ್ಲಿ ವ್ಯಾಪಾರ ನಡೀತಾ ಇದೆ ಮಾಸ್ಕ್ ನ ಧರಿಸಿನೇ ಇಲ್ಲ ಅದೊಂದು ಬೇಸಿಕ್ ಮಾಸ್ಕ್ ಅನ್ನೋದು ಆಲ್ಮೋಸ್ಟ್ ಹತ್ರತ್ರ ಒಂದು 10 ತಿಂಗಳ ಮೇಲೆ ಆಯ್ತು ಆದ್ರೆ ಇಲ್ಲಿನ ವ್ಯಾಪಾರಿಗಳೇ ಮಾಸ್ಕ್ ಧರಿಸಿಲ್ಲ ಜೊತೆಗೆ ನೆನ್ನೆ ನಿಯಮಗಳಲ್ಲಿ ಮತ್ತೊಂದು ಪ್ರಮುಖವಾದ ವಿಚಾರ ಏನಿರೋದು ಅಂದ್ರೆ ಮಾರುಕಟ್ಟೆ ಒಳಗೆ 65 ವರ್ಷಕ್ಕಿಂತ ಹಿರಿಯರು ಮತ್ತು 10 ವರ್ಷಕ್ಕಿಂತ ಕಿರಿಯರಿಗೆ ಪ್ರವೇಶ ಇಲ್ಲ ಅಂತ ಗ್ರಾಹಕರು ಬರೋದನ್ನ ಕಂಟ್ರೋಲ್ ಮಾಡೋದು ಆಮೇಲೆ ಇರಲಿ ಇಲ್ಲಿ ಇರುವಂತ ವ್ಯಾಪಾರಿಗಳಲ್ಲೇ ಎಷ್ಟೊಂದು ಜನ ಆ ವಯಸ್ಸನ್ನ ಮೀರಿದವರು ಇದ್ದೇ ಇದ್ದಾರೆ ಇಲ್ಲಿ ತುಂಬಾ ಹಿರಿಯ ನಾಗರಿಕರು ನೀವು ಅವರನ್ನ ನೋಡಿದ್ರೇನೆ ಗೊತ್ತಾಗುತ್ತೆ ಅವರ ವಯಸ್ಸೆಲ್ಲ 60ಕ್ಕಿಂತ ಜಾಸ್ತಿ ಯಾವಾಗಲೂ ಮೀರಿದೆ ಸೋ ಈ ರೀತಿಯ ಒಂದು ಪರಿಸ್ಥಿತಿ ಇದೆ ಇಲ್ಲಿ ಇರುವಂತ ಏನು ವ್ಯಾಪಾರಿಗಳೇನಿದ್ದಾರೆ ಅವರು ತುಂಬಾ ವರ್ಷಗಳಿಂದ ಇದೇ ರೀತಿ ವ್ಯಾಪಾರವನ್ನ ಮಾಡ್ತಾ ಬಂದಿರೋರು ನಡುವೆ ಲಾಕ್ ಡೌನ್ ಟೈಮ್ ನಲ್ಲಿ ಅವರಿಗೂ ಕೂಡ ಅನು ತಿಂಗಳಗಟ್ಟಲೆ ವ್ಯಾಪಾರ ಇರಲಿಲ್ಲ ಅಂಗಡಿಗಳೆಲ್ಲ ಕ್ಲೋಸ್ ಆಗಿತ್ತು ಎಲ್ಲವೂ ಸರಿ ಆದ್ರೆ ಈಗ ಏನು ಕೋವಿಡ್ ಕಂಟ್ರೋಲ್ ಮಾಡಬೇಕು ಕಂಪ್ಲೀಟ್ ಆಗಿ ಜೊತೆಗೆ ಎರಡನೇ ಅಲೆ ಏನು ಬರುವಂತ ಒಂದು ನಿರೀಕ್ಷೆ ಇದೆ ಅದನ್ನ ತಡಿಬೇಕು ಅದಲ್ಲದೆ ಈಗ ಹೊಸ ಒಂದು ರೂಪಾಂತರ ಏನು ಅದರ ಒಂದು ಆತಂಕ ಇದೆ ಅದನ್ನೆಲ್ಲ ಕಂಟ್ರೋಲ್ ಮಾಡಬೇಕು ಅಂದ್ರೆ ಪ್ರಮುಖವಾಗಿ ಮಾರ್ಕೆಟ್ ಪ್ರದೇಶಗಳಲ್ಲಿ ಈ ಒಂದು ಕ್ರೌಡ್ ಕಂಟ್ರೋಲ್ ಆಗಬೇಕು ನಿಯಮಗಳನ್ನು ಪಾಲನೆ ಆಗಬೇಕು ಆ ಒಂದು ಹಿನ್ನೆಲೆಯಲ್ಲಿ ಹೊಸ ರೂಲ್ಸ್ ಅನ್ನು ಮಾಡಿರೋದು ಆದ್ರೆ ಸದ್ಯಕ್ಕಂತೂ ಕೆಆರ್ ಮಾರ್ಕೆಟ್ ಅನ್ನು ನೋಡಿದ್ರೆ ಇದು ಯಾವುದೇ ನಿಯಮಗಳನ್ನು ಕೂಡ ಪಾಲನೆ ಮಾಡದಂತೆ ಕಾಣ್ತಾ ಇಲ್ಲ ಕೇವಲ ನಿಯಮಗಳೆಲ್ಲ ಪೇಪರ್ ಮೇಲೆ ಮಾತ್ರ ಉಳಿದು ಹೋಗುತ್ತಾ ಅಥವಾ ಕೆಆರ್ ಮಾರ್ಕೆಟ್ ಕಂಟ್ರೋಲ್ ಮಾಡಕ ಆಗದಲೇ ಇರುವಂತ ಪ್ರದೇಶನ ಅನ್ನುವಂತ ಒಂದು ಪ್ರಶ್ನೆ ಕೂಡ ಕಾಡುತ್ತೆ ಕ್ಯಾಮೆರಾ ಪರ್ಸನ್ ರೈಡು ಜೊತೆ ಸೌಮ್ಯ ಕಳಸ ನ್ಯೂಸ್